ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ಕರಾಟೆಯಲ್ಲಿ ಗೆದ್ದವರಿಗೆ ಸನ್ಮಾನ ಜೈನ ಮುನಿ ಆಚಾರ್ಯರ ಬರ್ಬರ ಹತ್ಯೆ ವಾರ್ತೆಗಳ ವಿವರ ಕರಾಟೆಯಲ್ಲಿ ಗೆದ್ದವರಿಗೆ ಸನ್ಮಾನ ಕಾಂಗ್ರೆಸ್ ಪಕ್ಷದ ನಾಯಕ ದಾದಾಪೀರ್ ಮುಲ್ಲಾರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ವೇದಿಕೆಯಲ್ಲಿಯೇ ಕಾಂಗ್ರೆಸ್ ಪಕ್ಷದ ನಾಯಕ ದಾದಾಪೀರ್ನವರ ಹುಟ್ಟುಹಬ್ಬದ ವೇದಿಕೆಯಲ್ಲಿ ಗದುಗಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಮಾಲಾರ್ಪಣೆ ಮತ್ತು ಶಾಲು ಹೊದಿಸಿ ಸನ್ಮಾನಿಸಲಾಯಿತು ವೇದಿಕೆಯ ಮೇಲೆ ದಾದಾಪೀರ್ ಮುಲ್ಲಾ ರಾಜೇಶ್ ಪಸಾರಿ ಪ್ರಭುದಾಸ್ ನಗರಸಭೆಯ ಸದಸ್ಯ ಮಹಾದೇವ್ ಜಮಾದರ್ ಹಾಗೂ ಕರಾಟೆಯಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು ಸ್ಪರ್ಧೆಗೆ ಹೋಗ್ತಾರೆ ನಿಮ್ಮ ತಾಯಿ ತಂದೆಯ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಹಾಗೆ ಮತ್ತು ಏನು ನಿಮಗೆ ಗುರುಗಳು ಇರ್ತಾರೆ ಅವರ ಆಶೀರ್ವಾದ ನೀವು ಪಡೆದು ಹೋದರೆ ಸತತವಾಗಿ ನಿಮಗೆ ಗೆಲುವು ಸಿಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ ಹಾಗಾಗಿ ಹೀಗೆ ಏನು ನಮ್ಮನ್ನು ಇಲ್ಲಿ ಕರೆದಿದ್ದೀರಿ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯಿತು ಇಲ್ಲಿ ನಮ್ಮದು ಹುಡುಗರು ಇಲ್ಲಿಂದ ಕರಾಟದಲ್ಲಿ ಒಂದು ಪ್ರಥಮ ಸ್ಥಾನ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಥಾನವನ್ನು ಪಡೆದಿದ್ದಾರೆ ಅಂತಂದಾಗ ನಾನು ಹೇಳಿದೆ ಆ ಮಕ್ಕಳಿಗೊಂದು ನಮ್ಮ ಇವತ್ತು ಹುಟ್ಟುಹಬ್ಬದೆಂದು ಒಂದು ಸನ್ಮಾನ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಬಂದಿದ್ದೀನಿ ಇನ್ನೂ ನೀವು ಮುಂದಿನ ಉನ್ನತ ಉನ್ನತ ಸ್ಥಾನಕ್ಕೆ ಹೋಗ್ರಿ ನಾವು ನಿಮ್ಮ ದಾಂಡೋಲಿಯ ಸಮಸ್ತ ಜನರು ಎಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ನಾನು ಎರಡು ಮಾತು ಮಾತಾಡಲಿಕ್ಕೆ ಪಟ್ಟಂತ ನಿಮಗೆ ದಾಂಡೇಲಿ ಕರಾಟ ಕ್ಲಾಸಸ್ಗಳನ್ನು ದಾಂಡೇಲಿಯಲ್ಲಿ ಯಶಸ್ವಿಯಾಗಿ ಯಾಕೂಬ್ ಶೇಖ್ ಹಾಗೂ ರಿಯಾಜ್ ಬಿಡಿಗಾರ್ ಅವರು ಯಶಸ್ವಿಯಾಗಿ ನಡೆಸಿಕೊಡ್ತಿದ್ದಾರೆ ಅದಕ್ಕೆ ಉದಾಹರಣೆಯಾಗಿ ಈಗ ಏನು ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಏನು ಗದಗಿನಲ್ಲಿ ಏನು ಬಹುಮಾನಗಳನ್ನು ಗೆದ್ದುಕೊಂಡು ಬಂದಿದ್ದಾರೆ ಅದು ಇದಕ್ಕೆ ಸಾಕ್ಷಿಯಾಗಿದೆ ವಿಶೇಷವಾಗಿ ಕರಾಟೆ ಕಲೆಯೋದ್ರಿಂದ ಹೆಣ್ಣು ಮಕ್ಕಳಿಗೆ ಅದು ಬಹಳ ಉಪಯುಕ್ತವಾಗಿದೆ ಯಾಕಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ಅವರಿಗೆ ತಮ್ಮದೇ ಸ್ವತಃ ಆತ್ಮರಕ್ಷಣೆಗಾಗಿ
ಬೇಕಾಗಿರುವಂತ ಈ ಕರಾಟೆ ಕ್ಲಾಸ್ಗಳು ಹಾಗೂ ಅವರು ಶಾರೀರಿಕವಾಗಿ ಸದೃಢತೆ ಉಳ್ಳವಾಗಿ ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಒಂದು ಕರಾಟೆ ಕ್ಲಾಸ್ಗಳು ಅವರಿಗೆ ಬಹಳ ಅವಶ್ಯಕವಾಗಿರುವಂತ ಕ್ಲಾಸ್ಗಳಾಗಿರುತ್ತವೆ ಗದಗ ಕರಾಟೆ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವಿಜೇತರಾದ ಎಲ್ಲ ಮಕ್ಕಳಿಗೆ ಅವರು ಈ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿಮಗೆಲ್ಲ ಸನ್ಮಾನ ಮಾಡ್ಲಿಕ್ಕೆ ಬಂದಿದ್ದಾರೆ ಅದರಿಂದ ನಾನು ಅವರಿಗೆ ತುಂಬಾ ತುಂಬಾ ನಮ್ಮ ಎಲ್ಲ ಕ್ಲಾಸ್ ಮತ್ತು ನನ್ನ ಕಡೆಯಿಂದ ಹಾರ್ದಿಕ ಧನ್ಯವಾದಗಳು ಸಾಯಿ ಗಣಪತಿ ಜ್ಯೋತಿಷಾಲಯ ಪಂಡಿತ ದತ್ತಾತ್ರೇಯ ಸ್ವಾಮಿ ಕೇರಳ ಮತ್ತು ಕೊಳ್ಳೇಗಾಲದ ಶ್ರೇಷ್ಠ ಬಲಿಷ್ಠ ಮಾಂತ್ರಿಕ ಪೂಜಾ ಶಕ್ತಿಯಿಂದ 100% ನಿಮ್ಮ ಸಮಸ್ಯೆಗಳಿಗೆ 2 ದಿನಗಳಲ್ಲಿ ಶಾಶ್ವತ ಪರಿಹಾರ ತಾಯಿ ರುಂಡಮಾಲಿನಿ ರಕ್ತ ಕಾಟೀರಿ ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತಾಗಲು ಗಂಡಿನ ಪರಸ್ತ್ರೀ ಸಹವಾಸ ಬಿಡಿಸಲು ಧನವಶ ಶತ್ರುನಾಶ ದುಷ್ಟಶಕ್ತಿ ಮಾತಾಮಂತ್ರ ತಡೆ ವಾಮಾಚಾರ ಪ್ರಯೋಗ ಸ್ತಂಭನ ದಿಗ್ಬಂಧನ ಉಚ್ಚಾಟನೆಯಂತಹ ಸಮಸ್ಯೆಗಳಿಗೆ ವಿಶೇಷ ಪರಿಹಾರ ತಿಳಿಸುತ್ತಾರೆ ಸಮಸ್ಯೆ ನಿಮ್ಮದು ಪರಿಹಾರ ನಮ್ಮದು ರಾಜಮೋಡಿ ರಕ್ತಮೋಡಿ ಸ್ಮಶಾನ ಮೋಡಿ ವಶೀಕರಣ ಮೋಡಿ ತಾಂತ್ರಿಕ ಮೋಡಿಯನ್ನು ವಶದಲ್ಲಿರಿಸಿಕೊಂಡಿರುವ ಕೊಳ್ಳೇಗಾಲದ ಏಕೈಕ ಜ್ಯೋತಿಷ್ಯರು ಕೇವಲ ಒಂದು ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು ಗುರುಜಿಯವರನ್ನು ಫೋನಿನ ಮೂಲಕ ಹಾಗೂ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು ಪರಿಹಾರ ಸಿಗದೆ ನಿರಾಶೆಯಾಗಿದ್ದಲ್ಲಿ ಇವರನ್ನೊಮ್ಮೆ ಸಂಪರ್ಕಿಸಿ 7411185469 ಜೈನ ಮುನಿ ಆಚಾರ್ಯರ ಬರ್ಬರ ಹತ್ಯೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಜೈನ ಮುನಿ ಆಚಾರ್ಯ ಶ್ರೀ ಕಾಮಕುಮಾರ ನಂದಿ ಮಹಾರಾಜರ ಬರ್ಬರ ಹತ್ಯೆಯನ್ನು ಮಾಡಲಾಗಿದೆ ಈ ಬಗ್ಗೆ ಬುಧವಾರ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜೈನ ಸಮಾಜದ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್ ಮತ್ತು ಕಾರ್ಯಾಧ್ಯಕ್ಷರಾದ ನಾಗೇಂದ್ರನಾಥ್ ಅವರು ಮಹಾರಾಜರ ಬರ್ಬರ ಹತ್ಯೆ ಬಗ್ಗೆ ಮತ್ತು ಹತ್ಯೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಖಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ದಾಂಡೇಲಿಯ ಜೈನ ಸಮಾಜದ ಸೇವಾ ಟ್ರಸ್ಟಿನ ಉಪಾಧ್ಯಕ್ಷರಾದ ಮಹಾವೀರ್ ಬಂಡಿಯವರು ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ನಂದಿ ಪರ್ವತದಲ್ಲಿರುವ ಜೈನ ಮಂದಿರದ ಮುನಿ ಮಹಾರಾಜರಾದ ಆಚಾರ್ಯ ಶ್ರೀ 108 ಕಾಮಕುಮಾರನಂದಿ ಮಹಾರಾಜರ ಬರ್ಬರ ಹತ್ಯೆ ಅತ್ಯಂತ ಖಂಡನೀಯ ಇಡೀ ರಾಷ್ಟ್ರವೇ ತಲೆ ತಗ್ಗಿಸುವಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ ಜಗತ್ತಿಗೆ ಅಹಿಂಸೆಯನ್ನ ಬೋಧಿಸಿದಂತಹ ಜಗತ್ತಿನಲ್ಲಿ ಶಾಂತಿಯನ್ನ ಪಸರಿಸಿದಂತಹ ಜೈನ ಧರ್ಮದ ಪರಮೋಚ್ಚ ಗುರುಗಳಾಗಿರುವ ಮುನಿ ಮಹಾರಾಜರ ಈ ಹತ್ಯೆಯನ್ನ ನಾವು ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟ್ ತೀವ್ರವಾಗಿ ಖಂಡಿಸುತ್ತದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಕೊಲೆ ಆರೋಪಿಗಳನ್ನ ಅವರಿಗೆ ಸೂಕ್ತ ರೀತಿಯ ಅತ್ಯಂತ ಕಠಿಣ ಶಿಕ್ಷೆಯನ್ನ ವಿಧಿಸುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ ಹಿಂಸಾವಾದಿಗಳಾದ ಈ ಮುನಿವರ್ಯರನ್ನು ಅತ್ಯಂತ ಬೀಭತ್ಸವಾಗಿ ಕೊಂದಿದ್ದು ಬಹಳ ದುರದೃಷ್ಟಕರ ಈ ಕೃತ್ಯವನ್ನು ನಾವು ದಾಂಡೇಲಿ ಜೈನ ಸಮಾಜವು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ಈ ಘನವೆತ್ತ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ ಇದರಲ್ಲಿ ಯಾರೇ ತಪ್ಪಿಸಲಿದ್ದಾರೆ ಅವರನ್ನು ಅತ್ಯಂತ ಉಗ್ರವಾಗಿ ಶಿಕ್ಷೆಗೆ ಒಳಪಡಿಸಬೇಕಂತೇಳಿ ನಮ್ಮ
ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು ನಿಮ್ಮ ನಗರದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು ನಮ್ಮ ವಾಟ್ಸ್ಆಪ್ ನಂಬರ್ 9986177322 ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಡಿಪಿ ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ ಇದು ನಿಮ್ಮ ವಾಹಿನಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ